Tirgis Covino. ವೇಣು ನಿನ್ನ ಪರಿಚಯ ಮಾಡಿಕೊಡಪ್ಪ. ನಮ್ಮ ಹೆಸರು ವೇಣು ಅಂತ. ನಮ್ಮೂರು ಬಂದು ಇಲ್ಲೇ ಮೆಲ್ಲಡೆ, ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು. ಇವು ಎಷ್ಟಲ್ಲಿನ ದನಗಳು ಅಣ್ಣ? ನಾ ಆರಲ್ಲಿ ಆಗಿ ಕಡೆ ಬಿದ್ದೈತೆ ಅಣ್ಣ. ಈಗ ಕಡೆ ಬಿದ್ದಿದ್ಯಾ? ಇದು ಏನು ಪರ್ಪಸ್ಗೆ ತಗೊಬಂದಿರೋದು? ನಿಮ್ದೇನಾ? ಹ್ಞೂ ಅಣ್ಣ, ಇಲ್ಲೇ ನಮ್ಮ ದೊಡ್ಡಪ್ಪ ಅವ್ರದೇ. ಸೋಕಿಗೆ ಸೋಕಿನೂ ಮಾಡ್ತೀವಿ ಅಣ್ಣ. ಎಲ್ಲದಕ್ಕೂ ಕೆಲಸಕ್ಕೂ ಉಳಕ್ಕೂ ಉಳ್ತೀವಿ, ಕಬ್ಬು ಹೊಡಿತೀವಿ ಅಣ್ಣ. ನಿಮ್ಮ ಹತ್ರ ಬಂದು ಎಷ್ಟು ದಿನ ಆಯಿತು? ನಾ ಈಗ ತಗೊಬಂದಿದ್ದು, ಈಗ ಒಂದು 6 ತಿಂಗಳಾಗೈತೆ ಅಣ್ಣ. ಎರಡು ತಿಂಗಳು ಓಕೆ. ಎಲ್ಲಿಂದ ತಂದಿದ್ದು? ಇದು ಇಲ್ಲೇ ಮಂಡ್ಯದ ಹತ್ರ ಅಣ್ಣ. ಮಂಡ್ಯದ ಹತ್ರ ಏನು ಬಿತ್ತಪ್ಪ ಅಣ್ಣ? ಇದು ಅಲ್ಲೇ 1.5 ಆಯ್ತು ಅಣ್ಣ. ಇದು ಯಾರು ಕೇಳ್ಕೊಬಂದ್ರೆ ಕೊಡ್ತೀರಾ ಹೆಂಗೆ? ಇವಾಗ ಕೊಡಲ್ಲ ಅಣ್ಣ, ಹೊಸ ದಿನ. ಜಾತ್ರೆ ಆಗಿದ್ರೆ ಮಾಡಿ ಕೊಡ್ತೀವಿ ಅಣ್ಣ. ಯಾವ್ಯಾವ ಜಾತ್ರೆ ಮಾಡ್ತೀರಾ ಅಣ್ಣ? ಮುಡ್ತಾರೆ ಒಂದೇ ಮಾಡೋದು ನಾವು. ಮುಡುಕ್ತಾರೆ ಎಲ್ಲ ವರ್ಷನೂ ಮಾಡ್ತೀರಾ ಹೆಂಗೆ? ಎಲ್ಲ ವರ್ಷನೂ ಒಯ್ತೀವಿ ಅಣ್ಣ. ಒಯ್ತೀರಾ? ಈಗ ನಿಮ್ಮ ಇನ್ ಕೇಸ್ ನಿಮ್ಮ ಕಡೆಯವ್ರಿಗೆ, ನಮ್ಮ ಕಡೆಯವರು ಯಾರಿಗಾದರೂ ದನಗಳು ಬೇಕು ಅಥವಾ ಏನಾದರೂ ಕರ್ಗೊಳ್ಬೇಕು, ರೇಸ್ಗಾಗಲಿ ಇದಕ್ಕಾಗಲಿ ಗೇಮಿಗಾಗಲಿ ಅಂತ ಕೇಳಿದ್ರೆ ಹುಡಿ ಕೊಡ್ತೀರಾ? ಹಾಗೆ ರೇಸ್ಗೂ ದನಗಳು ಕಟ್ತೀರಾ ಅಂತ ಗೊತ್ತಾಯ್ತು. ನೀವು ಎಷ್ಟಿದಾವಪ್ಪ? ಎಲ್ಲಾರು ಪ್ಲೇಸ್ ಮಾಡಿದವ? ಇನ್ನೂ ಮಾಡಿಲ್ಲ ಅಣ್ಣ, ಟ್ರೈ ಮಾಡ್ತಿದೀವಿ ಎಲ್ಲರೂ ಒಂದ್ ಕಡೆ ಮಾಡೋದ ಅಂತ. ಈ ಹುಚ್ಚೇನಕ್ಕೆ? ಈಗ 1 ಲಕ್ಷ ಕೊಟ್ಟು ಗಾಡಿ ತಗೋಬೋದು. ಈಗ 1 ಲಕ್ಷ ಕೊಟ್ಟು ದನಗಳು ತಗೋತಿರಲ್ಲ, ಇದು ಏನಕ್ಕೆ, ಏನಕ್ಕೋಸ್ಕರ ತಗೊಳ್ಳ? ಮನೇಲಿ ಯಾವಾಗ್ಲೂ ದನ ಇರ್ಲೇಬೇಕು ಅಣ್ಣ ನಮ್ಗೆ. ಇದೇ ಒಂದು ಕ್ರೇಜ್. ರೇಸ್ ಹೋಗೋದೇ ಒಂದು ಖುಷಿ, ದನಗಳು ಸಾಕೋದೇ ಒಂದು ಖುಷಿ ಅಣ್ಣ ನಮ್ಗೆ. ಅದರಲ್ಲೂ ಹಳ್ಳಿಕಾರ, ಅದರಲ್ಲೂ ಹಳ್ಳಿಕಾರ ಬಿಟ್ರೆ ಬೇರೆ ಯಾವುದು ಕಟ್ಟಲ್ಲ ಅಣ್ಣ. ವೇಣು, ಇಲಾತಿ ದನಗಳು ಸಾಕಿದೀರಾ ಹೆಂಗೆ? ಇಲಾತಿ ದನಗಳು ಐತೆ ಅಣ್ಣ. ಅದು ಮಾಮೂಲಿ ಅದೇನಿರೋ ದುಡ್ಡು ದುಡ್ಡು ಗಿಡ ಬೇಕು ಅಂದಾಗ ಖರ್ಚು ಖರ್ಚಕ್ಕೆ ಅವೇ ಆಗತ್ತಲ್ವ ಅಣ್ಣ. ಅದು ಇಟ್ಟಿದೀವಿ, ಇದು ಇಟ್ಟಿದೀವಿ ಅಣ್ಣ. ಅದು ಆದ್ರೆ ದುಡ್ಡು ಪರ್ಪಸ್ ಇಡ್ತೀರಾ? ಇದು ಇದರಿಂದ ಏನು ಲಾಭ ಐತೆ ನಿಮ್ಗೆ? ಇದರಿಂದ ಗದ್ದೆ ಟ್ರ್ಯಾಕ್ಟರ್ಗೆ ಒಂದು ಗದ್ದೆ 600-700 ರೂಪಾಯಿ ದುಡ್ಬೇಕಣ. ಇವು ನಮ್ಮ ಮನೇಲಿ ಇದ್ರೆ ಎಲ್ಲದಕ್ಕೂ ಹಿಂಗೋ ಬಡವ್ರ ಮನೇಲಿ ಇದ್ದಂಗೆ ಅಣ್ಣ. ಇದು ಈಗ ಗೇಮೇನು ಮಾಡ್ತೀರಾ? ಶೋಕಿಗೆ ಶೋಕಿನೂ ಮಾಡ್ಕೊಂಡು ಮಾಡ್ತೀವಿ ಅಣ್ಣ, ಎಲ್ಲ ತರ ಮಾಡ್ತೀವಿ, ಕಬ್ಬು ಹುಡಿತೀವಿ ಅಣ್ಣ. ಒಟ್ಟಿನಲ್ಲಿ ನಿಮ್ಮ ಥರ ಯೂತ್ಸು ಯೂತ್ಸ್ ಮುಂದೆ ಬಂದ್ರೆ ಹಳ್ಳಿಕಾರ ಬೆಳೆಯಕ್ಕಾಗೋದು. ಹೌದಣ್ಣ, ಬೆಳೆಸ್ತೀವಿ ಅಣ್ಣ. ಸರಿ ಕಣಪ್ಪ, ನಿಮ್ಮದು ರೇಸ್ದ ಕರು ಇದೆ ಅಂದ್ರಲ್ಲ, ಅದ್ರದ್ದು ಒಂದು ವೀಡಿಯೋ ಮಾಡೋದು ಈಗ ಮನೇಲಿ. ಓಕೆ, ಸರಿ ಕಣಪ್ಪ. ಚಂದ ಉಂಟು ಅಣ್ಣ, ಸಾಕಾಗಿ ಬರ್ತೈತೆ.
ವೇಣು ಇದೇನಾ ರೇಸ್ಕರು? ಏನಂತ ಹೆಸರು ಮಾಡಿದ್ಯಾ? ದಾಸ. ದರ್ಶನ್ ಫ್ಯಾನ್? ಹೆಂಗೆ ದಾಸ ಇದ್ರ ತನಕ ಎಷ್ಟು ಕಣ ಆಡಿದ್ಯಪ್ಪ? ಯಾವ್ಯಾವ ಕಣ ಆಡಿದೆ? ರೌಂಡ್ ಗಳು ಪಾಸ್ ಆಗಿದ್ವಾ? ರೌಂಡ್ ಒಂದ್ ಕಡೆ ಒಂದ್ ಎರಡು ರೌಂಡ್ ಪಾಸ್ ಆಗಿತ್ತು ಅಣ್ಣ, ಇನ್ನೊಂದ್ ಕಡೆ ಒಂದೇ ರೌಂಡ್ ಫೇಲ್ ಆಗೋದು. ಸರಿ ಸರಿ. ವಯಸ್ಸು ಏನಿರ್ಬೋದು? ಏನು ಈ ಒಂದ್ ವರ್ಷ ಆಗಿರ್ಬೋದು ಅಣ್ಣ ಕರಿಗೆ. ಇದು ಕೊಂಬು ಏಟ್ ಮಾಡ್ಕೊಂಡಿತ್ತು ಅದೇ ರೇಸ್ ಅಲ್ಲೇ, ಅದಕ್ಕೆ ಏನು ಸ್ಟ್ರೈಟ್ ಇಲ್ಲ ಅಣ್ಣ. ಮನೇಲಿ ಹುಟ್ಟಿದ ಕರುಣಾ? ಹೆಂಗೆ ಇಲ್ಲ ಅಣ್ಣ, ತಗೋ ಬಂದಿದ್ದು ನಾವು. ತಗೋ ಬಂದು ಸಾಕ್ತಿರೋದಣ್ಣ. ಎಲ್ಲಿ ಎಲ್ಲಿಂದ ತಂದ್ರಿ? ಮೈಸೂರು ಬೆಳವಾಡಿ. ಹಾ ಹಾ. ಒಟ್ನಲ್ಲಿ ರೇಸ್ಗೆ ಅಂತಾನೆ ಇಟ್ಬಿಟ್ಟಿದ್ದೀರಾ? ಈಗ ಯಾರಾದ್ರೂ ಕೇಳಿದ್ರೆ ಕೊಟ್ಕಿಟ್ಟವ್ರ್ಯಾ? ಇಲ್ಲ ಅಣ್ಣ, ಸ್ವಲ್ಪ ದಿನ ಇಟ್ಕೋತೀನಿ ಸಾಕ್ತೀನಿ. ಸದ್ಯಕ್ಕೆ ಕೂಡ ಪ್ಲಾನ್ ಇಲ್ಲ? ಸದ್ಯಕ್ಕೆ ಕೂಡ ಪ್ಲಾನ್ ಇಲ್ಲ ಅಣ್ಣ, ರೇಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಹ್ಞೂ ಮಾಡ್ತೀನಿ ಅಣ್ಣ. ನೆಕ್ಸ್ಟ್ ರೇಸು ಎಲ್ಲಪ್ಪ? ನೆಕ್ಸ್ಟ್ ರೇಸ್ ಅಣ್ಣ ಇವಾಗ ಅರ್ಕೆರಲ್ಲಿ ಪುನಃ 4-5 ತಾರೀಕು ಐತೆ. ಹ್ಞೂ. ಇನ್ನು ಯಾವುದೋ ಜೊತೆ ಮಾಡಿಲ್ಲ ಅಣ್ಣ. ಹ್ಞೂ. ಜೊತೆ ಮಾಡ್ಬಿಟ್ಟು ಹಾಕ್ತೀನಿ ಅಣ್ಣ. ಮೊದಲು ಎರಡು ರೇಸ್ ನಡಿ ಕಣ ಆಡ್ತು ಅಂದ್ರಲ್ಲ, ಅಲ್ಲಿ ಯಾವುದು ಜೊತೆ ಯಾವ್ದ್ಯಾವ್ದು ಹಾಕಿದ್ರಿ? ಅಣ್ಣ ಜೊತೆ ನಮ್ಮ ಅಣ್ಣವ್ರದ್ದು ಅಭಿಯಾನ, ಬೆಳವಾಡಿ ಕೂರ್ಗಳಿ ಅಭಿಯಾನ ಅವ್ರದ್ದು ಅಂತ ಅವ್ರದ್ದೊಂದು ಹಾಕಿದೆ ಅಣ್ಣ. ಇನ್ನೊಂದು ಇಲ್ಲೇ ನಮ್ಮ ಭೈರಣ ಅಂತ ಅವ್ರೆ ಅಣ್ಣ, ಉಳ್ಳಿ ಕತ್ಕೊಂಡು ಅವ್ರೊಂದು ಕರ ಮಾಡಿಸಿದ್ರು, ಅವ್ರೊಂದು ಕರ ಹಾಕಿದೆ. ಸರಿ ಸರಿ ಅಪ್ಪ. ಸರಿ, ಈಗ ಇಷ್ಟು ಆಸಕ್ತಿಯಿಂದ ಹಳ್ಳಿಕರ್ ಕಟ್ತಿದ್ಯಾ, ನಿನಗೂ ಒಳ್ಳೇದಾಗಲಿ, ನೇಮ್ ತಂದು ಕೊಡಲಿ, ದಾಸನೂ ನೇಮ್ ಮಾಡಲಿ, ನಿನಗೂ ನೇಮ್ ತಂದು ಕೊಡಲಿ, ಒಳ್ಳೇದಾಗಲಿ. ಸರಿ ಸರ್. ಹಾಗೆ ಮೇವೇನೇನು ಕೊಡ್ತೀಯಾ? ಏನು ಅಣ್ಣ ಡೈಲಿ ನಾಟಿ ಕೋಳಿ ಮೊಟ್ಟೆ ಕೊಡ್ತೀವಿ ಅಣ್ಣ. ಓಕೆ. ಹುಳಿ ಕೊಡ್ತೀವಿ. ರವೆ ಬುಸ ಕೊಡ್ತೀವಿ ಅಣ್ಣ. ಎರಡು ಟೈಮಾ ಒನ್ ಟೈಮಾ? ಎರಡು ಟೈಮು ಕೊಡ್ತೀವಿ ಅಣ್ಣ. ಹುಳಿ ಒಂದು ಟೈಮ್ ಬೆಳಿಗ್ಗೆ ಹೊತ್ತು ಕೊಡ್ತೀವಿ. ಹುಳು ನೆಲ್ಲುಳ್ಳ ಅಥವಾ ಹುಳು ನೆಲ್ಲುಳ್ಳ ಎರಡು ಹಾಕ್ತೀವಿ ಅಣ್ಣ? ಇನ್ನೂ ಬೀಜ ಮಾಡಿಸಿಲ್ಲ ಅಣ್ಣ. ಹಾಂ. ಇನ್ನೂ ಬೀಜ ಹಾಕ್ಸಿಲ್ಲ ಅಂದ್ಬಿಟ್ಟು ಹಸಿನ ಹಾಕ್ತೀವಿ. ಬೀಜ ಹೊಡ್ಸಿಲ್ಲ ಅಂತ ಹಸಿ ಹುಳ ಕಸಿ ಮಾಡಿಸಿದ ಮೇಲೆ? ಕಸಿ ಮಾಡಿಸಿದ ಮೇಲೆ ಹಸಿ ಮೇಲೆ ಹಾಕಲ್ಲ. ಏನಕ್ಕೆ ಹಾಕ್ಬಾರ್ದು? ಬಣ್ಣಕ್ಕೆ ಬಂದು ಬಣ್ಣ ಕಡೆಗೆ ಅಣ್ಣ ತಪ್ಪಿಸುತ್ತದೆ ಅಂತ. ಹ್ಞೂ. ಸರಿ ವೇಣು. ಅದೇ ಹಾಗೆ ಹೇಳಿದಾಗ ದಾಸ ನೇಮ್ ಮಾಡಲಿ, ನಿನಗೂ ನೇಮ್ ಮಾಡಿಕೊಡ್ಲಿ. ಹ್ಞೂ. ಈಗೇನೆ ನಿನಗೊಂದು ಸಜೆಷನ್ ಹೇಳೋದೇನಂದರೆ, ಹಳ್ಳಿಕಾರ ಹೆಂಗೋ ಸಾಕ್ತಾ ಇದೆಯಾ, ಬರೀ ಓರ್ಗರವು ಅದು ಬಿಟ್ಟರೆ ಕಸಿ ಮಾಡಿರೋ ಎತ್ತು ಸಾಕೋದು ಬದಲು ಜೊತೆಲಿ ಒಂದು ಹೆಣ್ಣು ಕಡಿಸು ಕಟ್ಕೊ. ಎಲ್ಲಾರ ಮನೇಲೂ ಒಂದೊಂದು ಹೆಣ್ಣು ದನ ಇದ್ರೇ ಹಳ್ಳಿಕಾರ ಉಳಿಯೋದು, ಇಲ್ಲ ಅಂದರೆ ಕಷ್ಟ ಆಯ್ತದೆ. ಅದೊಂದು ಸಜೆಷನ್. ಹೆಣ್ಣು ದನ ಕಟ್ಟಿ ಹಳ್ಳಿಕಾರನ್ನ ಬೆಳೆಸ್ಬೇಕು. ಜೈ ಹಳ್ಳಿಕಾರ. Hey!